ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಕೆಆರ್ಪುರಂ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ತೀವ್ರ ಪೈಪೋಟಿ ಬೈರ್ತಿ ಬಸವರಾಜ್ ವಿರುದ್ಧ ಡಿಕೆ ಮೋಹನ್ ಸಮರ ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರಾ ಮತದಾರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಬೈರ್ತಿ ಬಸವರಾಜ್ ನನ್ಗೆ ಯಾರು ಎದುರಾಳಿನೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ರು ಮೊದಲು ಕಾಂಗ್ರೆಸ್ನಲ್ಲಿ ಇದ್ದು ಗೆದ್ದಂಥವ್ರು ಬೈರತಿ ಬಸವರಾಜ್ ಹದಿಮೂರು ಮತ್ತು ಹದಿನೆಂಟು ಬೈ ಎಲೆಕ್ಷನಲ್ಲಿ ಬಿ ಜೆ ಪಿಗೆ ಬಂದು ಬಿಜೆಪಿಯಿಂದ ಗೆದ್ದರು ಏ ನಾನು ಗೆದ್ದೇ ಬಿಟ್ಟೆ ಬಿಡಪ್ಪ ಚುನಾವಣೆಗೆ ಮುನ್ನ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿದ್ದರು ಬಟ್ ಡಿ ಕೆ ಶಿವಕುಮಾರ್ ಡಿ ಕೆ ಮೋಹನ್ ಅಭ್ಯರ್ಥಿಯಾಗಿ ಮಾಡಿದ ಮೇಲೆ ಓ ಇಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದಂಥ ಮತ ಇದೆ ಏನು ಬೇಕಾದರೂ ಆಗ್ಬಹುದು ಚುನಾವಣಾ ಕಣದಲ್ಲಿ ಏನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಡಿ ಕೆ ಮೋಹನ್ ಕೂಡ ಅಬ್ಬರಾದ ಪ್ರಚಾರವನ್ನು ಮಾಡ್ತಿದ್ದಾರೆ ಅವ್ರದೇ ಆದಂಥ ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ ಇದೆ ಅವ್ರಿಗೆ ಎ ಕೃಷ್ಣಪ್ಪ ಅವರ ಸಂಬಂಧಿ ಹಾಗಾಗಿ ಡಿ ಕೆ ಮೋಹನ್ ಕೂಡ ಏನ್ ಕಡಿಮೆ ಇಲ್ಲ ನಾನು ಕೂಡ ಚುನಾವಣೆ ಮಾಡಕ್ಕೆ ಬಂದಿರೋದು ಹಿಂದೆ ನಗರಸಭೆ ಅಧ್ಯಕ್ಷ ಆಗಿದ್ರು ಹೌದು ಅವರು ಕಾಂಗ್ರೆಸ್ಗೆ ಹೆಂಗ್ ಏನ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದಾರೆ ಆಮೇಲೆ ಎರಡನೇದೇನು ಅಂತಂದ್ರೆ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಎರಡ್ ಸಾವಿರದ ಎಂಟಲ್ಲಿ ನಂದೀಶ್ ರೆಡ್ಡಿ ಗೆದ್ದಿದ್ರು ಏಕೃಷ್ಣಪ್ಪ ಅವರು ಅಪೋಸಿಟ್ ಸ್ವಲ್ಪ ನಂತರ ಹದಿಮೂರಲ್ಲಿ ಬ್ಯಾರ್ಥಿ ಬಸವರಾಜ್ ಹದಿನೆಂಟರ ಬರೆದಿಂದ ಕಾಂಗ್ರೆಸ್ ಇಂದ ಗೆದ್ದಿದ್ರು ಬೈ ಎಲೆಕ್ಷನ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ನ ಸ್ಪರ್ಧೆ ಬಿಜೆಪಿ ಇಂದ ಬಸವರಾಜ್ ಸ್ಪರ್ಧೆ ಮಾಡಿ ಗೆದ್ದಿದ್ರು ಇಲ್ಲೇನು ಅಂತಂದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಬಲವಾಗಿದೆ ಆದ್ರೆ ಕ್ಯಾಂಡಿಡೇಟ್ ವಿಚಾರದಲ್ಲಿ ಇದಾಗಿತ್ತು ಈಗ ಇಲ್ಲಿ ಇವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಡಿ ಕೆ ಮೋಹನ್ ಡಿ ಕೆ ಮೋಹನ್ ಮೋಹನ್ ಬಾಬು ಅವರು ಕಾಂಗ್ರೆಸ್ಗೆ ದೊಡ್ಡ ಲಾಭಾನೆ ಯಾಕಂದ್ರೆ ಸಮುದಾಯ ಜೊತೆಗೆ ಕಾಂಗ್ರೆಸ್ನ ಬೈರತಿ ಬಸವರಾಜ ಕುರುಬ ಸಮುದಾಯಕ್ಕೆ ಸೇರಿರೋನೆಲ್ಲ ಎಗೇನ್ಸ್ಟ್ ಇರೋ ಕಮ್ಯುನಿಟಿಗಳು ಯಾರವರು ಅವರೆಲ್ಲ ಇವರು ಪೆನ್ ನಿಲ್ತಾರೆ ಅಂತ ಬಟ್ ಕಡೆ ಟಿಕೆಟ್ ಸಿಕ್ಕಿದೆ ಟಫ್ ಫೈಟ್ ಟಫ್ ಫೈಟ್ ಆಗ್ತಾ ಇದೆ ಟಫ್ ಫೈಟ್ ಇತ್ತೀಚೆಗೆ ಕೆಲವೊಂದಿಷ್ಟು ಗಲಾಟೆ ಕೂಡ ಆಗಿದೆ ಕೆಆರ್ಪುರ್ನಲ್ಲಿ ಬಿಜೆಪಿ ಕೆಲವೊಂದಿಷ್ಟು ಸ್ಥಳೀಯ ಮುಖಂಡರು ಟಾರ್ಗೆಟ್ ಮಾಡಿದ್ರು ಡಿ ಕೆ ಮೋಹನ್ ಅವರ ವೈಫು ಮತ್ತು ಅವ್ರ ಮಗಳು ಪ್ರಚಾರ ಮಾಡಬೇಕಾದ್ರೆ ನಾರಾಯಣಪುರ ಭಾಗದಲ್ಲಿ ಗಲಾಟೆ ಕೂಡ ಆಯಿತು ಅವರ ಮೇಲೆ ಧಮಕಿ ಹಾಕಿದ್ರು ಬಿಜೆಪಿಗರು ಸೊ ಕಾಂಗ್ರೆಸ್ ಅವರಿಗೆ ಪ್ರಚಾರ ಮಾಡೋಕ್ಕೆ ಬಿಡ್ತಿಲ್ಲ ಭಯ ಪಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಅವ್ರು ಮಾಡ್ತಾ ಇದ್ರು ನಾವು ಸ್ಟ್ರಾಂಗ್ ಆಗಿದ್ದೀವಿ ಬೈಟಿ ಬಸವರಾಜ್ ಈಸಿ ಅಲ್ಲ ನಾವು ಸ್ಟ್ರಾಂಗ್ ಇದ್ದೀವಿ ನಾವು ಕೂಡ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಬಟ್ ಫೈಟ್ ಇದೆ ಈ ಕ್ಷೇತ್ರ ಕಂಪೇರ್ ಮಾಡಿದಾಗ ಪ್ರೀವಿಯಸ್ ಚುನಾವಣೆ ಬಿಜೆಪಿಗಿಂತ ಕಾಂಗ್ರೆಸ್ ಬಲಿಷ್ಠವಾಗಿದೆ ಸೊ ಆ ಹಿನ್ನೆಲೆ ನೋಡಿದಾಗ ಡಿ ಕೆ ಮೋಹನ್ ಬಾಬು ಟಫ್ ಫೈಟ್ ಅನ್ನು ಬೈರತಿ ಬಸವರಾಜ್ ಕೊಡ್ತಾರೆ ಆ ಕಾರಣ ಕೇವಲ ಆಚೆ ಚೆನ್ನೋ ಆರೋಪಗಳಿದೆ ಎಸ್ ಆಗ್ತಾ ಇದೆ ಬಟ್ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಪ್ರಬಲ ಪೈಪೋಟಿಯನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಫಲಿತಾಂಶ ಏನ್ ಬೇಕಾದ್ರೂ ಆಗಬಹುದು ಏನ್ ಬೇಕಾದ ಆಗಬಹುದು ಬೈ ರೀತಿ ನಾನೇ ಗೆದ್ದೆ ಅಂತ ಬಿಗಂಗಿಲ್ಲ ಹೇಳಂಗಿಲ್ಲ ಮೋಹನ್ ಕಷ್ಟಪಡ್ತಿದೀವಿ ಅನ್ಕೊಳ್ಳಂಗಿಲ್ಲ ಇವರು ಕೂಡ ಅವಕಾಶ ಆಗಬಹುದು ಯಾರಿಗೆ ಬೇಕಾದ್ರೂ ಅವಕಾಶ ಆಗಬಹುದು ಕೆಆರ್ಪುರಂ ನಲ್ಲಿ ಎಸ್ ಸರ್ ನಿಮ್ ಪ್ರಕಾರ ವಿಷಯ ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅದನ್ನು ಕೂಡ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾರು ಶಾಸಕರಾಗಿ ಕೆಲಸ ಮಾಡೋ ಯೋಗ್ಯತೆ ಇದೆ ಯಾರು ಶಾಸಕರಾಗಿ ಲೂಟಿ ಮಾಡಲ್ಲ ಯಾರು ಶಾಸಕರಾಗಿ ಕಲೆಕ್ಷನ್ ಮಾಡಲ್ಲ ಯಾರು ಶಾಸಕರಾದ ಮೇಲೆ ತೊಂದರೆ ಕೊಡಲ್ಲ ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ